ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ ಕಿರಣಕೋರ ಬಂದಿನೇ ಒಂದು ಹೊಸ ವೀಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಕಿಚನ್ ಕ್ಯಾಬಿನೆಟ್ ಆದ್ಮೇಲೆ ತುಂಬ ರೀತಿಯ ಗಳು ನಿಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ ಮೊದಲನೇದಾಗಿ ಆಕ್ರಿಕ್ ಫಿನಿಶ್ ಎರಡನೇದಾಗಿ ಲ್ಯಾಮಿನೇಟ್ ಫಿನಿಶ್ ಮೂರನೇದಾಗಿ ಮೆಂಬ್ರೇನ್ ಫಿನಿಶ್ ನಾಲ್ಕನೇದಾಗಿ ಸ್ಟೇನ್ಲೆಸ್ ಸ್ಟೀಲ್ ಫಿನಿಶ್ ಹಾಗೂ ಇನ್ನೂ ಅನೇಕ ರೀತಿಯ ಇದು ಅವೈಲೇಬಲ್ ಇದೆ ಆದರೆ ತುಂಬ ಫೇಮಸ್ ಆಗಿರುವಂಥದ್ದು ಆಕ್ರಿಲಿಕ್ ಫಿನಿಶ್ ಮತ್ತು ಲ್ಯಾಮಿನೇಟ್ ಫಿನಿಶ್ ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇವೆರಡು ಆಕ್ರಿಲಿಕ್ ಮತ್ತು ಲ್ಯಾಮಿನೇಟ್ ಫಿನಿಶ್ನ ಬಾಳಿಕೆ ಬೆಲೆ ಇನ್ನಿತರ ವಿಚಾರದ ಬಗ್ಗೆ ವ್ಯತ್ಯಾಸ ಇದನ್ನು ತಿಳಿಸ್ಕೊಡ್ತೀನಿ ಸೊ ಆದ್ರಿಂದ ವಿಡಿಯೋನ ಪೂರ್ತಿ ಆಗಿ ನೋಡಿ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಬರುವಂತದ್ದು ಲುಕ್ ಸ್ನೇಹಿತರೆ ಇಲ್ಲಿ ಅಕ್ರಿಲಿಕ್ ಫಿನಿಶ್ ತುಂಬಾ ಗ್ಲಾಸಿ ಫಿನಿಶ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಇದು ನೋಡ್ಲಿಕ್ಕೂ ತುಂಬಾ ಅಪೀಲಿಂಗ್ ಆಗಿರುತ್ತೆ ಇನ್ನು ಲ್ಯಾಮಿನೇಟ್ ಫಿನಿಶ್ ಅಲ್ಲಿ ಬಂದರೆ ಇದು ಗ್ಲಾಸಿ ಫಿನಿಶೇ ಇರುತ್ತೆ ಆದರೆ ರಿಫ್ಲೆಕ್ಷನ್ ತುಂಬಾ ಕಡಿಮೆ ಆದ್ರಿಂದ ಇದು ನೋಡ್ಲಿಕ್ಕೆ ಈ ಗ್ಲಾ ಅಕ್ರಿಲಿಕ್ ಫಿನಿಶ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಆಕರ್ಷಕವಾಗಿ ಕಾಣಿಸಲ್ಲ ಸ್ನೇಹಿತರೆ ಸೊ ಆಕರ್ಷಣೆಯ ವಿಚಾರದಲ್ಲಿ ಆಕ್ರಿಲಿಕ್ ಫಿನಿಶಸ್ ಆಗಿರುತ್ತೆ ಸ್ನೇಹಿತರೆ ಎರಡನೇದಾಗಿ ಬರುವಂಥದ್ದು ಮಟೀರಿಯಲ್ ಸ್ನೇಹಿತರೆ ಆಕ್ರಿಲಿಕ್ ಫಿನಿಶ್ ಅಲ್ಲಿ ಯೂಸ್ ಮಾಡುವಂಥದ್ದು ಪಾಲಿಮರ್ ಪೈಬರ್ ಹೌದು ಇದನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಲ್ಯಾಕರಿಂಗ್ ಫಿನಿಶ್ ಸಿಗುತ್ತೆ ಆದ್ರಿಂದ ಇದು ಸ್ಮೂತ್ ಆಗಿ ಒಳ್ಳೆ ಮಿರರ್ ಲೈಕ್ ಫಿನಿಶ್ ನಮಗೆ ಇಲ್ಲಿ ಸಿಗುವಂಥದ್ದು ಅಪಿಯರೆನ್ಸ್ ಇರುತ್ತೆ ಆದ್ರಿಂದ ಹೆಚ್ಚಿನ ಮಾಡ್ಯುಲರ್ ಕಿಚನ್ಗಳಿಗೆ ಇದನ್ನ ಬಳಸಲಿಕ್ಕೆ ಪ್ರಿಫರೆನ್ಸ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಲ್ಯಾಮಿನೇಟ್ ಫಿನಿಶ್ ನ ವಿಚಾರಕ್ಕೆ ಬಂದರೆ ಇಲ್ಲಿ ಪ್ಲಾಟ್ ಪೇಪರ್ ಮತ್ತು ಪ್ಲಾಸ್ಟಿಕ್ ರೆಸಿನ್ಸ್ ಅನ್ನ ಹಾರ್ಡ್ ಪ್ರೆಸ್ಸಿಂಗ್ ಮಷಿನ್ಸ್ ಇರುತ್ತೆ ಸೊ ಅದರಲ್ಲಿ ಪ್ರೆಸಿಂಗ್ ಮಾಡ್ಬಿಟ್ಟು ಇದನ್ನ ರೆಡಿ ಮಾಡಲಾಗುತ್ತೆ ಸ್ನೇಹಿತ ಹಾಗೂ ಇದರ ಏನು ಟಾಪ್ ಲೇಯರ್ ಇರುತ್ತೆ ಇದರ ಮೇಲ್ಗಡೆ ಕಲರ್ ಪ್ರಿಂಟಿಂಗ್ ಹಾಗೂ ಅನೇಕ ರೀತಿಯ ಪ್ಯಾಟರ್ನ್ ಗಳನ್ನ ಪ್ರಿಂಟ್ ಮಾಡಲಾಗುತ್ತೆ ಸ್ನೇಹಿತರೆ ಹಾಗೂ ಏನು ಹೈ ಪ್ರೆಷರ್ ಲ್ಯಾಮಿನೇಟ್ ಇರುತ್ತೆ ಇದನ್ನು ಪ್ಲೈವುಡ್ ಗಳ ಮೇಲೆ ಯೂಸ್ ಮಾಡಲಾಗುತ್ತೆ ಹಾಗೂ ಲೋ ಪ್ರೆಷರ್ ಲ್ಯಾಮಿನೇಟ್ ಏನಿರುತ್ತೆ ಇದನ್ನ ಎಂ ಡಿ ಎಫ್ಗಳ ಮೇಲೆ ಯೂಸ್ ಮಾಡಲಾಗುತ್ತೆ ನೆಕ್ಸ್ಟ್ ಬರುವಂತದ್ದು ಡ್ಯೂರೆಬಿಲಿಟಿ ಏನು ಅಕ್ರಲಿಕ್ ಫಿನಿಶ್ ಇರುತ್ತಲ್ಲ ಇದು ತನ್ನ ಕಲರ್ ಮತ್ತು ಏನು ಸ್ಮೂತ್ ಗ್ಲಾಸ್ ಫಿನಿಶ್ ಇರುತ್ತಲ್ಲ ಇದನ್ನ ಲಾಂಗ್ ಟೈಮ್ ತುಂಬ ತುಂಬಾ ವರ್ಷಗಳವರೆಗೆ ತನ್ನ ಇದನ್ನ ಏನು ಅಪ್ಪೀಲ್ ಇರುತ್ತೆ ಹಾಗೆ ಇಟ್ಕೊಂಡಿರುತ್ತೆ ಎಷ್ಟೋ ವರ್ಷಗಳಾದ ನಂತರವೂ ಕೂಡ ಇದು ಆಕರ್ಷಕವಾಗಿಯೇ ಕಾಣಿಸುತ್ತೆ ಸ್ನೇಹಿತರೆ ಏನು ಲ್ಯಾಮಿನೇಟ್ ಫಿನಿಶ್ ಗೆ ಬಂದ್ರೆ ಇದು ಕೂಡ ಅಷ್ಟೇ ತುಂಬಾ ಉತ್ತಮ ಡ್ಯೂರಬಿಲಿಟಿ ಹೊಂದಿದೆ ಹಾಗೂ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಇದ್ರೆ ತೊಂದರೆಗಳಾದರೂ ಕೂಡ ವೇರ್ ಅಂಡ್ ಟೆರ್ಗು ಕೂಡ ಈಸಿಯಾಗಿ ವಿತ್ ಸ್ಟ್ಯಾಂಡ್ ಆಗುತ್ತೆ ಸ್ನೇಹಿತರೆ ಮುಂದಿನ ವಿಚಾರ ಬಂದ್ಬಿಟ್ಟು ರಿಪೇರ್ ಇಲ್ಲೇನು ಐಕ್ರಿಲಿಕ್ ಫಿನಿಶ್ ಇದೆ ಇಲ್ಲಿ ನೀವು ಗ್ಲಾಸ್ ಕ್ಲೀನರ್ ಅಥವಾ ಅಮೋನಿಯಾ ಒಳಗೊಂಡಂತಹ ಯಾವುದೇ ರೀತಿ ಕ್ಲೀನರ್ ಯೂಸ್ ಯೂಸ್ ಮಾಡೋದಾಗಿಲ್ಲ ಒಂದು ವೇಳೆ ಯೂಸ್ ಮಾಡಿದ್ರೆ ನಿಮಗೆ ಸ್ಕ್ರಾಚಸ್ಗಳು ಉಂಟಾಗ್ತವೆ ಹಾಗೂ ಲಾಂಗ್ ರನ್ ಅಲ್ಲಿ ನಿಮಗೆ ಇದು ಯೆಲೋಶ್ ಆಗಿ ಚೇಂಜ್ ಆಗುತ್ತೆ ಸ್ನೇಹಿತ ಇನ್ನು ಲ್ಯಾಮಿನೇಟ್ ಫಿನಿಶ್ಗೆ ಬಂದ್ರೆ ಇಲ್ಲಿ ಬರುವಂತಹ ರಿಪೇರ್ ಬಂದ್ಬಿಟ್ಟು ಚಿಪ್ಪಿಂಗ್ ಹೌದು ಏನು ಅಡ್ಜಸ್ಟ್ ಇರುತ್ತೆ ಇಲ್ಲಿ ಲ್ಯಾಮಿನೇಟ್ಗಳು ಚಿಪ್ಪಾಗುವಂಥದ್ದು ಈ ರೀತಿ ಚಿಪ್ಪಾದಂಥ ಸಂದರ್ಭಗಳಲ್ಲಿ ಇದನ್ನು ರಿಪೇರ್ ಮಾಡೋಕ್ಕೆ ಬರಲ್ಲ ಹೋಲ್ ಶೀಟ್ ಏನಿರುತ್ತಲ್ಲ ಅದನ್ನೇ ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬರುವಂಥದ್ದು ವೆರೈಟಿ ಯಾವ್ಯಾವ ರೀತಿ ವೆರೈಟಿಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಏನು ಅಕ್ರಿಲಿಕ್ ಫಿನಿಶ್ ಇರ್ಬೋದು ಅಥವಾ ಲ್ಯಾಮಿನೇಟ್ಸ್ ಇರ್ಬೋದು ಎರಡೂ ಕೂಡ ನಿಮಗೆ ಅನೇಕ ರೀತಿಯ ಅನೇಕ ರೀತಿಯ ಕಲರ್ಸ್ ಪ್ಯಾಟರ್ನ್ಗಳಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಏನು ಲ್ಯಾಮಿನೇಟ್ ಫಿನಿಶ್ ಇದೆ ಇದು ನಿಮಗೆ ವುಡನ್ ಫಿನಿಶ್ ಸ್ಟೋನ್ ಫಿನಿಶ್ ಅಲ್ಟ್ರಾ ಹೈಗ್ಲಾಸಿ ಸ್ಟ್ರೆಕ್ಚರ್ಸ್ ಅನೇಕ ರೀತಿಯ ಪ್ಯಾಟರ್ನ್ಗಳು ಕೂಡ ನಿಮಗೆ ಲ್ಯಾಮಿನೇಟ್ಸ್ ಇದರಲ್ಲೂ ಕೂಡ ಅವೈಲಬಲ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಬರುವಂತದ್ದು ಮೇಂಟೆನೆನ್ಸ್ ಸ್ನೇಹಿತರೆ ಅಗ್ರಲಿಕ್ ಫಿನಿಶ್ ಇದೆ ಇದು ನಿಮಗೆ ಯಾವುದೇ ಕಾರಣಕ್ಕೂ ಡಿಲ್ಯಾಮಿನೇಟ್ ಆಗುವಂಥದ್ದು ಹಾಗೂ ಕಲರ್ ಪೇಡ್ ಆಗುವಂಥದ್ದು ಗ್ಲಾಸ್ ಕಮ್ಮಿ ಆಗುವಂಥದ್ದು ಯಾವುದು ಕೂಡ ಆಗಲ್ಲ ಸ್ನೇಹಿತರೆ ಆದರೆ ಇದಕ್ಕೆ ಒಂದು ರೆಗ್ಯುಲರ್ ಆದ ಮೇಂಟೆನೆನ್ಸ್ ಬೇಕಾಗುತ್ತೆ ಸ್ನೇಹಿತರೆ ಆಕ್ರಲಿಕ್ ಸರ್ಪೇಸಸ್ ಇಲ್ಲಿ ತುಂಬಾ ಈಸಿಯಾಗಿ ಡರ್ಟ್ ಇರ್ಬೋದು ಆಯಿಲು ಫಿಂಗರ್ ಪ್ರಿಂಟ್ಸ್ ಮಜ್ಜಸ್ಸು ಇವೆಲ್ಲ ತುಂಬಾ ಈಸಿಯಾಗಿ ಕಲೆಕ್ಟ್ ಆಗುವಂಥದ್ದು ಸೊ ಆದ್ದರಿಂದ ಇದನ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊತಾ ಇರಬೇಕಾಗುತ್ತೆ ಆದ್ರೆ ನಾನು ಮುಂಚೆನೆ ಹೇಳ್ದಂಗೆ ಇಲ್ಲಿ ನೀವು ಗ್ಲಾಸ್ ಕ್ಲೀನರ್ ಅಥವಾ ಅಮೋನಿಯ ಇರುವಂಥ ಯಾವುದೇ ಕ್ಲೀನರ್ ಗಳನ್ನು ಯೂಸ್ ಮಾಡುವಾಗಿಲ್ಲ ನೀವೇನಿದ್ರು ಮೈಲ್ಡ್ ಆಗಿರುವಂಥ ಸೋಪ್ ವಾಟರ್ ಇಲ್ಲಿ ವೈಪ್ ಮಾಡುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಲ್ಯಾಮಿನೇಟೆಡ್ ಫಿನಿಶ್ಗೆ ವಿಚಾರಕ್ಕೆ ಬಂದರೆ ಇದು ತುಂಬಾ ಹೈಲಿ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ ಹಾಗೂ ಇದನ್ನ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಯಾವುದೇ ರೀತಿ ಕ್ಲೀನರ್ ಇರ್ಬೋದು ವಾಟರ್ ಇರ್ಬೋದು ಅದರಿಂದ ಜಸ್ಟ್ ವೈಪ್ ಮಾಡಿದ್ರೆ ಸಾಕು ಎಲ್ಲಾ ರೀತಿಯ ಕಲೆಗಳಲ್ಲಿ ಇಲ್ಲಿ ಸ್ನೇಹಿತರೆ ಹಾಗೂ ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ನು ಕೂಡ ಇಲ್ಲಿ ಬೀಳಲ್ಲ ಸ್ನೇಹಿತರೆ ಸ್ನೇಹಿತರೆ ಕೊನೆಯದಾಗಿ ಬರುವಂತದ್ದು ಬೆಲೆ ಸ್ನೇಹಿತರೆ ಇಲ್ಲಿ ಏನು ಆಕ್ರಿಲಿಕ್ ಫಿನಿಶ್ ಇದೆಲ್ಲ ಇದು ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇದರ ಬೆಲೆಗಳು ನಮಗೆ ಪರ್ ಸ್ಕಾರ್ಫಿಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇನ್ನು ಲ್ಯಾಮಿನೇಟ್ ಫಿನಿಶ್ನ ವಿಚಾರಕ್ಕೆ ಬಂದ್ರೆ ಇದು ತುಂಬಾ ಅಫೋರ್ಡೆಬಲ್ ಅಂತ ಹೇಳ್ಬೋದು ಇದರ ಬೆಲೆ ನಮಗೆ ಏಳುನೂರರಿಂದ ಎಂಟುನೂರು ರಿಂದ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇವೆರಡರ ಕಾಂಬಿನೇಷನ್ ಬರ್ತಾ ಇದೆ ಹೌದು ಅಕ್ರಿಲಿಕ್ ಫಿನಿಶ್ ಮತ್ತು ಲ್ಯಾಮಿನೇಟ್ ಫಿನಿಶ್ ನ ಕಾಂಬಿನೇಷನ್ ಬರ್ತಾ ಇದೆ ಏನು ಅಪ್ಪರ್ ಕ್ಯಾಬಿನೆಟ್ ಇದೆ ಇಲ್ಲಿ ಆಕ್ರಿಲಿಕ್ ಆಕ್ರಿಲಿಕ್ ಫಿನಿಶಸ್ ಅನ್ನ ಕೊಡಲಾಗ್ತಿದೆ ಕಾರಣ ಅಂತಂದ್ರೆ ಲುಕ್ ಚೆನ್ನಾಗಿರುತ್ತೆ ಗ್ಲೋಸಿ ಆಗಿರುತ್ತೆ ಹಾಗೂ ಏನು ಬೆಳಕಿರುತ್ತೆ ಲೈಟ್ ಬೆಳಕಿರುತ್ತೆ ಅದನ್ನ ತುಂಬಾ ರಿಫ್ಲೆಕ್ಟ್ ಮಾಡುವಂಥದ್ದು ನೋಡ್ಲಿಕ್ಕೆ ಸೂಪರ್ ಆಗಿ ಇರುತ್ತೆ ಸ್ನೇಹಿತರೆ ಇನ್ನು ಲೋವರ್ ಕ್ಯಾಬಿನೆಟ್ ಅಲ್ಲಿ ಲ್ಯಾಮಿನೇಟ್ಸ್ ಅನ್ನ ಯೂಸ್ ಮಾಡುವಂತದ್ದು ಈ ರೀತಿ ಮಾಡೋದ್ರಿಂದ ಕೆಳಗಡೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಕ್ಲೀನಿಂಗ್ ಮಾಡೋಕ್ಕೂ ಈಸಿ ಹಾಗೂ ಅಷ್ಟು ಸುಲಭವಾಗಿ ಹಾಳು ಕೂಡ ಆಗಲ್ಲ ಹಾಗೂ ಬೆಲೆ ಕೂಡ ಚೀಪ್ ಆಗಿರುತ್ತೆ ಸ್ನೇಹಿತರೆ ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ವೇಳೆ ಕಿಚನ್ ಕ್ಯಾಬಿನೆಟ್ಸ್ ಮಾಡೋದಾದ್ರೆ ನೀವು ಕೂಡ ಈ ರೀತಿ ಕಾಂಬಿನೇಷನ್ ಮಾಡೋದು ಸೂಪರ್ ಆಗಿರುತ್ತೆ ಸ್ನೇಹ ಸ್ನೇಹಿತರೆ ನೋಡೋದಲ್ಲ ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತಂದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸ್ಬೇಕು ನಮಸ್ಕಾರ